ಸ್ವಾತಂತ್ರ್ಯ ದಿನೋತ್ಸವದ ಆಚರಣೆಯ ಅಂಗವಾಗಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮತ್ತು ವಿಧವಾ ವೇತನ ವೃದ್ಧಾಪ್ಯ ವೇತನ ಆದೇಶ ಪ್ರತಿಗಳನ್ನು ನೀಡಲಾಯಿತು. ನಗರದ ಜಯಲಕ್ಷ್ಮೀಪುರಂನಲ್ಲಿರುವ ಮಹಾಜನ ಹೈಸ್ಕೂಲ್ನ ಸುಬ್ಬಲಕ್ಷ್ಮಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಪಾಲಿಕೆ ಸದಸ್ಯೆ ಭಾಗ್ಯ ಮಾದೇಶ್ ಮತ್ತು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಶ್ರೀಪಾಲ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪಾಪಣ್ಣ, ರಮೇಶ್ ಕೃಷ್ಣಮೂರ್ತಿ, ಗಿರೀಶ್ ಗೌಡ, ಕೃಪಾ ಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬೇಗ ಬನ್ನಿ ಮಕ್ಕಳ. ಅವಿನಾಶ್ ಅಭಯ್ ವಿದ್ಯಾರ್ಥಿಗಳು ನಿಮ್ಮ ಚಪ್ಪಾಳೆ ಬರ. ಅಭಿಷೇಕ್ ಎಂ ಅಭಿಷೇಕ್ ದೀಪಕ್ ದೀಪಕ್ ದುಷ್ಯಂತ್ ಕೃತಿ ಗೌಡ ಮಕ್ಕಳ ಬೇಗ ಬೇಡಿಕೆ ಹತ್ರ ಬರ. ನಂದೀಶ್ ಪ್ರಜ್ವಲ್ ಶ್ರೇಯಸ್ ಲಕ್ಷ್ಮಿ ನೈನ್ಟಿ ಲಕ್ಷ್ಮಿ ಆಯುಷ್ ಕುಮಾರ್ ಚಿರಂ ಪವನ್ ಕುಮಾರ್ ಲಿಖಿತಾ ಇವತ್ತಿನ ದಿನ ಮಹಾಜನ ಸಂಸ್ಥೆಯಲ್ಲಿ ಇವತ್ತಿನ ದಿನ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬಡ ಮಕ್ಕಳಿಗೆ ಹಾಗೂ ವೃದ್ಧಾಪ್ಯ ವೇತನವನ್ನು ಇವತ್ತಿನ ದಿನ ಮಾಡ್ಕೊಂಡಿದ್ದಾರೆ. ಇವತ್ತು ಬಡ ಮಕ್ಕಳಿಗೆ ಬುಕ್ಕು ವಿತರಣೆ ಮಾಡ್ಕೊಂಡಿದ್ದಾರೆ. ಭಾಳ ಖುಷಿಯಾಗುತ್ತೆ. ಎಲ್ಲ ನಮ್ಮ ಬಡವರ ಬಂಧು ಬಳಗದ ಕೃಷ್ಣ ಆಗಿರ್ಬೋದು, ಪಾಪಣ್ಣವರಾಗಿರ್ಬೋದು, ಕೃಪಾನಂದರಾಗಿರ್ಬೋದು, ಎಲ್ಲ ಅವರ ಟೀಮ್ ಇವತ್ತು ಬನ್ನಿ ಅಕ್ಕ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅಂತ ಕರೆದ್ರು. ಭಾಳ ಖುಷಿಯಿಂದ ಬಂದಿದ್ದೀನಿ, ಯಾಕೆಂದರೆ ಮಕ್ಕಳ ಜೊತೆ ಸ್ವಾತಂತ್ರ್ಯ ದಿನಾಚರಣೆ ನಾಳೆ ಆರಂಭ ಆಗ್ತಾಯಿದೆ. ಭಾಳ ಖುಷಿಯಾಗುತ್ತೆ ಅವ್ರ ಜೊತೆ ಇವತ್ತು ಕಾರ್ಯಕ್ರಮವನ್ನು ಹಂಚ್ಕೊಂಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ನಮ್ಮ ಮಹಾಜನ ಪ್ರೌಢಶಾಲೆಯಲ್ಲಿ ನಮ್ಮ ಕೃಷ್ಣ ಸರ್ ಬಿ ಓ ಅವ್ರ ಮುಖಾಂತರ ನಾವು ಅವ್ರ ಅನುಮತಿ ಪಡೆದು ಇವತ್ತು ಶಾಲಾ ಮಕ್ಕಳಿಗೆ, ಬಡ ಜನಗಳಿಗೆ ಮತ್ತು ಮಕ್ಕಳಿಗೆ ಈ ನೋಟ್ಬುಕ್ ವಿತರಣೆ ಮಾಡೋದಂಥದ್ದು ಮತ್ತು ಇನ್ನಿತರ ನಮ್ಮ ವೃದ್ಧ ವೇತನ ಮತ್ತು ಇದೆಲ್ಲ ನಾವು ಮಾಡಿಸೋದನ್ನು ಅವ್ರಿಗೆ ಹಂಚೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವತ್ತು ತುಂಬ ಯಶಸ್ವಿಯಾಗಿ ಶಾಲೆಯ ವತಿಯಿಂದ ಉಪಾಧ್ಯಾಯರು ಇವರೆಲ್ಲರೂ ಸೇರಿಕೊಂಡು ಮಾಧ್ಯಮಗಳು ಬಂದು ನಮಗೆಲ್ಲ ಹಾರೈಸಿ ಇವತ್ತು ಶಾಲಾ ಮಕ್ಕಳಿಗೆ ತುಂಬ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಸೊ ನಾವು ಇದನ್ನು ನಾಲ್ಕೈದು ಸರಿ ಇದನ್ನು ಈ ಸರೌಂಡಿಂಗಲ್ಲೇ ಅಂದರೆ ಭಾಗ್ಯಮಾದೇಶ್ವರ ವಾರ್ಡಲ್ಲೇ ನಾವು ಮಾಡಿದ್ದೀವಿ. ಯಾಕೆಂತಂದರೆ ಈ ಮಹಾನಗರ ಪಾಲಿಕೆಯಲ್ಲಿ ಏನಾಗಿದೆ ಇವತ್ತಿನ ದಿನದಲ್ಲಿ ಮಹಾನಗರ ಸದಸ್ಯರು, ಪಾಲಿಕೆ ಸದಸ್ಯರು ಯಾರೂ ಅಷ್ಟೊಂದು ಅಂತ ನಾನು ಹೇಳ್ದಂಗೆ ಯಾರೂ ಹೆಸರು ಮಾಡಿಲ್ಲ, ಕೇಳಿಲ್ಲ, ನಾನು ಈವರೆಗೂ ನೋಡಿಲ್ಲ. ಅಂಥ ಕಾರ್ಯಕ್ರಮಗಳಲ್ಲೆಲ್ಲ ಇವರು ನಮಗೆ ಸಾಥ್ ಕೊಡ್ತಾರೆ, ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಸೊ ಆದ್ದರಿಂದ ನಾವು ಈ ವರ್ಲ್ಡ್ನಲ್ಲೇ ನಮ್ಮ ಸ್ನೇಹಿತರಾದ ಪಾಪಣ್ಣವರು ಮತ್ತು ರಮೇಶ್ ಅವರು ಮತ್ತು ಇನ್ನಿತರರು ಎಲ್ಲರೂ ನಮ್ಮ ಸ್ನೇಹಿತರುಗಳೇ ಪಡವರಳ್ಳಿಯವರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನನ್ನ ಅಧ್ಯಕ್ಷತೆಯಲ್ಲಿ ನಡೆಸಬೇಕು ಅಂತ ಅವರೆಲ್ಲ ಹಮ್ಮಿಕೊಂಡಿದ್ದು ಇವತ್ತು ತುಂಬ ಯಶಸ್ವಿಯಾಗಿ ನಡೆಸಿದ್ವಿ.